ಮನುಷ್ಯನ ಮನಸ್ಥಿತಿಯನ್ನು ವೃದ್ಧಿಸಲು ಯೋಗ ಧ್ಯಾನ ಪ್ರಾಣಾಯಾಮಗಳು ಸಹಜವಾಗಿ ಮಾಡುವ ವಿಧಾನಗಳಾಗಿವೆ. ಈ ನಿಟ್ಟಿನಲ್ಲಿ ಬೋರ್ಗಲ್ ಗ್ರಾಮದಲ್ಲಿ ಯೋಗಾಭ್ಯಾಸ ನಡೆಯುತ್ತಿರುವುದು ಶ್ಲಾಘನೀಯ ಎಂದು ನಿಡ್ಸೋಸಿ ಸಿದ್ಧ ಸಂಸ್ಥಾನ ಮಠದ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹೇಳಿದರು. ಹುಕ್ಕೇರಿ ತಾಲೂಕಿನ ಬೋರ್ಗಲ್ ಗ್ರಾಮದಲ್ಲಿ ಕಳೆದ 5 ದಿನಗಳಿಂದ ಯೋಗ ಶಿಬಿರ ತರಬೇತಿಯು ಮುಕ್ತಾಯ ಸಮಾರಂಭದಲ್ಲಿ ಸ್ವಾಮೀಜಿಗಳು ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಯೋಗಾಭ್ಯಾಸದಿಂದ ನೆನಪಿನ ಶಕ್ತಿ ವೃದ್ಧಿಯಾಗುತ್ತದೆ, ಅಲ್ಲದೆ ಆರೋಗ್ಯದಿಂದ ಇರಲು ಸಾಧ್ಯವಿದೆ ಎಂದು ಹೇಳಿದರು. ಪತಂಜಲಿಯ ಮುಖಾಂತರವಾಗಿ ಯೋಗ ಶಕ್ತಿಯನ್ನ ಏನು ಕೊಟ್ಟು ಹೋದ್ರು ಪತಂಜಲಿಯವರು, ಅದು ಈ ಕಾಲದಲ್ಲಿ ಮತ್ತಷ್ಟು ಹೆಚ್ಚಾಗಿ ಬೆಳೆಯುವಂತಹ ಒಂದು ವ್ಯವಸ್ಥೆ ಬಂದದ. ಕಾರಣ ಏನಂದ್ರೆ, ಮನುಷ್ಯ ಜಂಜಾಟದಲ್ಲಿ ಬಹಳ ಸಿಲುಕಿದಾಗ ಅವನಿಗೆ ಯಾವ್ದಾದ್ರು ಒಂದು ದಾರಿಯನ್ನ ಹುಡುಕೊಂಡು ಹೋಗುವಂತಹ ಒಂದು ವ್ಯವಸ್ಥೆ ಬರ್ತದೆ. ಆ ವ್ಯವಸ್ಥೆಗೆ ಅನುಗುಣವಾಗಿ ಇವತ್ತು ಯೋಗ ಪ್ರತಿ ಮನುಷ್ಯನ ಜೀವನದಲ್ಲಿ ಬೇಕಾಗಿರುವಂತಹ ಒಂದು ವ್ಯವಸ್ಥೆ. ಆ ಪ್ರತಿ ಮನುಷ್ಯನ ಜೀವನದಲ್ಲಿಯೂ ಬೇಕು ಅಂದ್ರೆ ಮನಸ್ಸು ಬಹಳಷ್ಟು ಕೆಳಮಟ್ಟಕ್ಕೆ ಹೋಗತಕ್ಕಂತ ಒಂದು ವ್ಯವಸ್ಥೆ ಬಂದದ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಕೊಂಬೆಯ ಮೇಲಿನ ಮರಕಡನಂತ ಲಂಘಿಸುವುದನ್ನ ಮನವು ಅಂತ. ಅಂದ್ರೆ ಮಂಗ್ಯ ಹೆಂಗೆ ಜಿಕ್ಕಂತ ಹೋಗುತ್ತೆ ಹಂಗ ಮನಸ್ಸು ಸಹಿತ ಜಿಕ್ಕಂತ ಹೋಗತಕ್ಕಂತ ಒಂದು ವ್ಯವಸ್ಥೆ. ಅದಕ್ಕೆ ಏನಾದ್ರೂ ಒಂದು ಕಂಟ್ರೋಲ್ ಬೇಕಂದ್ರೆ ಆ ಕಂಟ್ರೋಲ್ಗೆ ಯೋಗ ಮತ್ತು ಧ್ಯಾನ ಪ್ರಾಣಾಯಾಮ ಕಂಟ್ರೋಲ್ ಮಾಡ್ತಕ್ಕಂತ, ಮನುಷ್ಯನ ಮನಸ್ಸನ್ನ ಕಂಟ್ರೋಲ್ ಮಾಡ್ತಕ್ಕಂತ ವ್ಯವಸ್ಥೆಯನ್ನ ಸಹಜವಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಯಾವುದೂ ರೊಕ್ಕ ಕೊಡಲಾರದೆ ನಮ್ಮ ಮನೆಯಲ್ಲೇ ಎದ್ದುಕೊಂಡಿದ್ದು ಸಾಧನೆ ಮಾಡಿದ್ರು ಸಹಿತ ನಾವು ಒಳ್ಳೆ ವ್ಯಕ್ತಿಗಳಾಗ್ತಕ್ಕಂಥ ಒಂದು ವ್ಯವಸ್ಥೆ ಬರ್ತದೆ ಅನ್ನೋದನ್ನು ಯೋಗ ಭಾಳಷ್ಟು ತೋರಿಸಿಕೊಟ್ಟಿದೆ. ಅಂತಹ ಯೋಗವನ್ನು ಬೋರ್ಗಲ್ದಲ್ಲಿ ಭಾಳಷ್ಟು ಜನ ಎಲ್ಲ ಹಿರಿಯರು ಕಿರಿಯರು ಕೂಡಿಕೊಂಡು ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿರೋದು ಒಂದು ಒಳ್ಳೆಯ ಸಂತೋಷ ಸಂಗತಿ. ಈ ಏನು ಯೋಗವನ್ನು ಕಲಿಸಿದ್ರು ಸರ್, ಎಲ್ಲ ಯೋಗವನ್ನು ಕಲಿಸಿದ ಮೇಲೆ ಅವರು ಮನೆಗೆ ಹೋಗ್ತಾರೆ, ಶಾಲೆಗೆ ಹೋಗ್ತಾರೆ. ನೀವೆಲ್ಲ ಹೋಗ್ತೀರಿ? ನೀವು ಮನೆಗೆ ಹೋಗ್ತಿರಲ್ಲ, ದಿವಸ ಇರೋದು ಹೇಳ್ತೀನಿ. ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಿದ್ರು, ಅರ್ಲಿ ಟು ಬೆಡ್ ಅಂಡ್ ಅರ್ಲಿ ಟು ರೈಸ್ ಅಂತ ಹೇಳಿರೋರಲ್ಲ. ಆಮೇಲೆ ಅದು ಸಂಸ್ಥೆಯಲ್ಲಿ ಬಂತು, ಬಹಳ ಜಾಗ್ರತೆ ಹೇಳು ಅಂದ್ರೆ ಬ್ರಾಹ್ಮಿ ಮುಹೂರ್ತ ಅಂತಾರ. ಅವಾಗ ನೀವು ಎದ್ದು ನೀವು ಇಲ್ಲಿ ಬರ್ಬಿಡ್ಬೇಕಾರೆ, ಇಲ್ಲಿ ಬಂದು ದಿವಸ ಇಟ್ಟು ಇಲ್ಲೇ ಯೋಗಾಸನ ಹಾಕೋರಿ, ಮನೆಗೆ ಹಾಕೋದು ಆಗೋದು ನಿಮ್ಗೆ. ನೀವು ಒಂದೊಂದು ಜಮಖಾನ ತೊಗೊಂಡು ಬರ್ರಿ, ಒಂದು ಜಮಖಾನ ಒಂದು ಟವಲ್ ತೊಗೊಂಡ್ಬರೋದು, ಹಾಸ್ಕೊಳೋದು, 6-7 ಒಂದು 1/4 ತಾಸು ನೀವೇ ಹಾಕೋಬೋದಿಲ್ಲ, ಅವತ್ತು ಹಾಕ್ಬೋದು, ಅದೇನಿಲ್ಲ. ನಿಮ್ಮಲ್ಲೇ ಯಾರು ಚಲೋ ಯೋಗಾಸನ ಹಾಕ್ತಾನ ಅವನಿಗೆ ಕಳಿಸೋದು, ಅವನೇ ಹೇಳ್ತಿರ್ತಾನೆ, ನೀವು ಹಾಕೋದು. ಮರುದ ನೀವು ಬರೋದು, ನೀವು ಹಾಕೋದು. ಇಷ್ಟು ಮಾಡ್ರಿ, ಯೋಗ ಮಾಡ್ರಿ, ನೀವು ಇಷ್ಟು ಚಲೋ ಆಗ್ತಿರಲ್ಲ, ಆರೋಗ್ಯನೂ ಚಲೋ ಆಗುತ್ತೆ, ಬುದ್ಧಿನೂ ಚಲೋ ಆಗುತ್ತೆ, ಮತ್ತು ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಬರ್ತದೆ, ನಾನು ಏನಾದರೂ ಮಾಡ್ತೀನಿ ಅನ್ನೋದು. ಅದಕ್ಕೋಸ್ಕರ ಅಂತ ಒಂದು ಒಳ್ಳೆ ಕೆಲಸವನ್ನು ಬೋರ್ಗಲ್ದಲ್ಲಿ ಅದು ಮಕ್ಕಳಿಗೆ ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಬಹಳ ಚಲೋ ಮಾಡಿ. ತದನಂತರ ಮಾತನಾಡಿದ ಯೋಗ ಶಿಬಿರದ ರುವಾರಿ ಮತ್ತು ಸಮಾಜ ಸೇವಕ ಮಹಂತೇಶ್ ಚೌಗ್ಲಾ, ಮನುಷ್ಯನ ಜೀವನಕ್ಕೆ ಆಹಾರ, ನೀರು, ಗಾಳಿ ಜೊತೆಗೆ ಜ್ಞಾನ ಮತ್ತು ಯೋಗಾಭ್ಯಾಸಗಳು ಮುಖ್ಯವಾಗಿದೆ ಎಂದರು. 5 ದಿನಗಳ ಕಾಲ ಬೆಳಗ್ಗೆ 5:30 ಗಂಟೆಯಿಂದ ಯೋಗಾಭ್ಯಾಸ ನಡೆಸಲಾಯಿತು. ಯೋಗ ಶಿಬಿರಾರ್ಥಿಗಳಾದ ಸಾತಪ್ಪ ಹಿರೇಕೊಡಿ ಮತ್ತು ರಾಜು ಶಂಕೇಶ್ವರಿ ಶಿಬಿರ ನಡೆಸಿಕೊಟ್ಟರು. ಬೋರ್ಗಲ್ ಗ್ರಾಮದ ಪ್ರಾಥಮಿಕ ಆಂಗ್ಲ ಶಿಕ್ಷಕ ಪ್ರಸಾದ್ ಬಿರಣ್ಗಡ್ಡಿ, ಸಿದ್ದಪ್ಪ ಪನ್ನಾಳಿ, ಗೋಪಾಲ್ ಕರೋಶಿ, ಭೀಮಣ್ಣ ಗುರವ್ ಉಪಸ್ಥಿತಿಯಲ್ಲಿ ಕುಮಾರಿ ನಂದಿನಿ ಜಿರ್ಲಿ ಮತ್ತು ಈಶ್ವರಿ ಕರೋಶಿ ಕಾರ್ಯಕ್ರಮ ನಿರೂಪಿಸಿದರು. ಮಹಂತೇಶ್ ಹಿರೇಮಠ್ ಸ್ವಾಗತಿಸಿದರು. ಅಂಜಲಿ ಜೋಡಟ್ಟಿ ವಂದಿಸಿದರು. ಗ್ರಾಮದ ಸಾರ್ವಜನಿಕ ಉಪಸ್ಥಿತಿಯಲ್ಲಿ ಶಿಬಿರಾರ್ಥಿಗಳು ತಮ್ಮ ಯೋಗಾಭ್ಯಾಸ ಪ್ರದರ್ಶಿಸಿದರು. ಒಟ್ಟಿನಲ್ಲಿ ಇಂತಹ ಆರೋಗ್ಯ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ನಡೆಯಬೇಕೆಂದು ಗ್ರಾಮಸ್ಥರ ಅನಿಸಿಕೆಯಾಗಿದೆ.